Yeah.
ಮೈತ್ರ
ಆತನ ಶರತ್ ಕೌಶಲ್ಯ ಹೇಳಬೇಕು ಅಂತ ಅರ್ಥ ಮಾಡಿಕೊಳ್ಳಿದ್ದು. ಇದು ರಾಮನ ಪ್ರಕಾರ ಪ್ರಭು ನಿಮ್ಮ ಬದುಕು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡೋ. ಇದಿಷ್ಟಕ್ಕೆಲ್ಲ ಕಾರಣ ಯಾರು? ಆ ರಾಮನ ಮಂದಿಯಾದಂತ ಸೀತೆಯಲ್ಲೋ ನನಗೆ ನಿಮ್ಮ ಮೇಲೆ ಸಂಪೂರ್ಣವಾದ ವಿಶ್ವಾಸ ಉಂಟು. ಯಾವ ಸಾಮಾನ್ಯ ಹೆಣ್ಣಿನ ಮೇಲೂ ನೀವು ಮನಸ್ಸು ಮಾಡುವವರಲ್ಲ. ಒಂದು ವೇಳೆ ಒಂದು ಹೆಣ್ಣಿನ ಮೇಲೆ ನಿಮಗೆ ಮನಸ್ಸಾಯ್ತು ಅಂತಾದ್ರೆ ಅವಳು ದೇವತಾ ಸ್ತ್ರೀಯ ಆಗಿರುತ್ತಾಳೆ. ಬಿಟ್ಟರೆ ಸಾಮಾನ್ಯ ಸ್ತ್ರೀಯ ನಿಮ್ಮ ಮನಸ್ಸು ಆಕರ್ಷಣೆಗೊಳ್ಳುವುದು. ಹಾಗಿರುವಾಗ ನಿಮಗೆ ತಿಳಿದೋ ತಿಳಿದ ಸೀತೆ ನಿಮ್ಮನ್ನು ಆಕರ್ಷಿಸಿದ್ದಾಳೆ ಅಂತಾರೆ. ಆ ಕಾರಣಕ್ಕಾದ್ರೂ ರಾಮ ದೇವರು ಅಂತ ನೀವು ಯಾಕೆ ಒಪ್ಪಿಕೊಳ್ಬಾರ್ದು ಅಂತ ನಾನು ನಿಮ್ಮಲ್ಲಿ ಕೇಳಿದ್ದೀನಿ. ಅಷ್ಟೇ ಅಲ್ಲ, ಇನ್ನೂ ನಿಮ್ಮಲ್ಲಿ ರಾಮನ ಬಗ್ಗೆ ಹೇಳಬೇಕೆ? ಕ್ಷಣ ಕೇಳಿ ನಮ್ಮನ್ನು ಲಂಕೆಯನ್ನು ಉಳಿಸಿಕೊಳ್ಳಬೇಕು.
Thank you.
ನಮ್ಮನ್ನು ಈ ಪರಿಸ್ಥಿತಿಗೆ ದುಡಿದ್ದಲ್ಲೋ ಸಾಕಷ್ಟು ಯೋಚನೆ ಮಾಡಿದ್ದೇನೆ. ನನ್ನ ತಂಗಿ ವ್ಯವಹರಿಸಿರಬಹುದು, ಆದರೆ ತುಂಬಿದಂತಹ ಸಭೆಯಲ್ಲಿ ಅನ್ನ ನನ್ನ ಸ್ಥಿತಿ ಹೀಗೆ 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 ಒತ್ತಿ ಹೇಳುವಾಗ ನಮ್ಮ ಅಂತರಕ್ಕೆ ಅವಳು ಚುಚ್ಚುವಂತಹ ಮಾತಿನ ಆ ಚಾಕಿ ಎನ್ನುವುದು ನನ್ನನ್ನು ಈ ಸ್ಥಿತಿಗೆ ತಂದಿದ್ದಲ್ಲವ. ಒಂದು ಕಾಲದಲ್ಲಿ ನಾನೇ ನಿಂತವರಿಗೆ ಮದುವೆ ಮಾಡಿದಳು, ಏನು ಮಾಡೋಣ? ನನ್ನ ಅಜಾಗ್ರತೆಯೋ ಅಥವಾ ಕೈ ಮೀರಿದ ವ್ಯವಹಾರ ಅವಳ ಗಂಡನ ಸಾವಿಗೆ ನಾನೇ ಕಾರಣ ಆಗಿಟ್ಟೆವಳ. ಅಂತಹ ನನ್ನ ತಂಗಿಯನ್ನ ಮೂಗು ಮೊರ ಕತ್ತರಿಸುವ ಮೂಲಕವಾಗಿ ಮಾನವತೆ ಒಳಪಡಿಸಿ ಕಲಿಯಲ್ಲ ರಾಮ. ಮನುಷ್ಯನವ ಅವಳ ಆಡುವಂತಹ ಒಂದೊಂದು ಮಾತು ನನಗನಿಸಿದ್ದು ಹೀಗೆ ರಾವಣನ ತಂಗಿ ರಾವಣನ ತಂಗಿ ಅಂತ ಚುಚ್ಚುತ್ತಾ ಇತ್ತು. ಹಾಗಿದ್ರೆ ರಾಮ ಕತ್ತರಿಸಿದ್ದು ನನ್ನ ತಂಗಿಯ ಮೂಗನಲ್ಲ, ಕಾರಣ ಹೆಚ್ಚಾಗಿ ಲಂಕೆಯ ಮೂಗನ್ನೇ ಕತ್ತರಿಸಿದ್ದಾನೆ. ಹಾಗಾಗಿ ಇದನ್ನ ಪಂಥವಾಗಿ ಸ್ವೀಕರಿಸಿದವನು ನಾನು. ಆ ಒಂದು ತಂಗಿಯ ಮಾತಿಗೆ ಬೆಲೆ ಕೊಡದೆ ನಾನು ಇದ್ದಿದ್ದಿದ್ರೆ ಬಹುಶಃ ಇಂತಹ ಸ್ಥಿತಿ ಬರ್ತಾ ಇದ್ದೀವಿ. ತಂಗಿಯ ಮಾತಿಗೆ ಬೆಲೆ ಕೊಟ್ಟೆ, ಹಿರಿಯರೆಲ್ಲ ಆಡಿರುವಂತಹ ಮಾತನ್ನೆಲ್ಲ ಧಿಕ್ಕರಿಸಿ ಪರಿಣಾಮವಾಗಿ ಸ್ಥಿತಿಯಲ್ಲಿ ಬರ್ತಾ ಇದ್ದೇನೆ. ಎಲ್ಲವನ್ನೂ ಕಳೆದುಕೊಂಡಿದ್ದೆ, ಎಲ್ಲರನ್ನೂ ಕಳೆದುಕೊಂಡಿದ್ದೆ. ಮುಂದೇನು ಮಾಡಿ? ಮುಂದೆ ದಾರಿ ಭಗವಂತ ನೀನೇ. ಪರಿಯ ದಾನ ಇದ್ದು ಬೇಕಾ
ಅದನ್ನೇ ಮಾಡಬೇಕಿತ್ತು ಸ್ವಾಮಿ. ಒಂದರಲ್ಲಿ ಬೇರೆ ನಿದ್ದೆ ಮಾಡುವುದು ನನ್ನ ಕಣ್ಣನ್ನೇ ನಾನು ಅನುಭವಿಸುತ್ತಿರಲಿಲ್ಲ ಸ್ವಾಮಿ. ಯಾಕಂದ್ರೆ ತ್ರಿಲೋಕವಿಯಾಗುವಂತ ಈ ರಾಮಣೇಶ್ವರ ಯಾವತ್ತೂ ಹೀಗೆ ಚಿಂತಾಕ್ರಾಂತನಾಗಿ ಕುಳಿತ ಸಂದರ್ಭವನ್ನು ನಾನು ನೋಡಲೇ ಇಲ್ಲವಲ್ಲ. ಮದುವೆಯಾಗಿ ಎಷ್ಟೋ ಸಂವತ್ಸರಗಳೇ ಕಳೆದು ಬಂದಿದ್ರು, ಒಂದು ದಿನವೂ ನಿಮ್ಮ ಮುಖದಲ್ಲಿ ಚಿಂತೆಯ ಎಳೆಯನ್ನೋ ಕಂಡವಳಲ್ಲ ಈ ಸತಿ ಮಂಡೋದರ. ಇನ್ನು ಮಾತ್ರ ಹಾಗಲ್ಲ, ಮುಖದಲ್ಲಿ ಚಿಂತೆ ಎಲ್ಲವನ್ನ ಕಳಕೊಂಡ ಛಾಯೆ. ರಮಣ ಏನೇ ಬರಲಿ ಎದೆ ಮುಂದದೆ ಇದ್ರಿಸುತ್ತೇನೆ ಎಂಬಂತ ಶಕ್ತಿಯೋ ಸಾಮರ್ಥ್ಯವೋ ವಿಶ್ವಾಸವೋ ನನ್ನ ಇಲ್ಲಿನಲ್ಲಿ ಯಾವತ್ತೂ ಮನೆ ಮಾಡಿಕೊಂಡಿತ್ತು. ಆದ್ರೆ ಅದೆಲ್ಲ ಎಲ್ಲಿಯೋ ಒಳಗೆ ಮುಖದಲ್ಲಿಯೇ ದುಗುಡವನ್ನೇ ಹೊತ್ತು ಈ ಅಂತಃಪುರದಲ್ಲಿ ತೊಡೆದುಕೊಂಡು ಬಿಟ್ಟಲ್ಲ. ಯಾಕೆ ಚಿಂತೆ ಅಂಥ ಏನಾಯ್ತು ಹೇಳಿ ಅಲ್ಲ, ಯಾಕೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳಬಲ್ಲ. ಮಂಡೋದರಿಗೆ ಹಚ್ಚಿಕೊಳ್ಳಲ್ಲ ನೀ ಕೂಡ ವಿಷಯ ಯಾವುದೋ ಅಲ್ಲಪ್ಪ.
ಅವನಲ್ಲ. ಹಾಗೆ ಇದ್ದವನಿಗೆ ಕಣ್ಣೀರೇ ಇಲ್ಲ ಎಂಬುದು ಅರ್ಥ ಅಲ್ಲ. ನೀ ಹೇಳಿದ ಹಾಗೆ ಹಿರಿಯರೆಲ್ಲರ ಮಾತನ್ನು ಧಿಕ್ಕರಿಸಿ ಸೀತೆಯನ್ನು ತಂದ ಪರಿಣಾಮವೇ ಈ ಈರ್ಷ್ಯ ಈ ಚಿಂತೆಗೆ ಕಾರಣ ಎಂಬ ಸತ್ಯವನ್ನು ಒಪ್ಪಿಕೊಳ್ತೇನೆ ಪ್ರಿಯ. ಇದು ನಮ್ಮ ಅಂತರಂಗ ಭವನ. ಅಂತರಂಗದಲ್ಲಿ ಈ ಸತ್ಯಾಗ್ರಹದಲ್ಲಿ ಎಲ್ಲವನ್ನು ಬಿಟ್ಟಿತ್ತು ವ್ಯವಹರಿಸಿದವರು ನಾವು. ಬಹಿರಂಗವಾಗಿ ರಾವಣ ಈ ರೀತಿ ವ್ಯವಹರಿಸುವಲ್ಲಿ ಕಾರಣ ಇದೆ ಎನ್ನುವುದನ್ನು ಸಹ ಮುಚ್ಚಿಟ್ಟರೆ ಪ್ರಯೋಜನ ಇಲ್ಲ. ಬಿಚ್ಚಿಡಲೇಬೇಕಾದಂತಹ ಸಂದರ್ಭ ಇದೆ. ಒಬ್ಬ ರಾಮ ಮಂಗಲವಡನೆ ಬಂದು ಕಾದಿ ನಮ್ಮ ಬಾಗಿ ಇಂತಹ ಹಾಶ ಸ್ಥಿತಿ ಬಂತು ಎನ್ನುವುದನ್ನು ಮೇಲ್ನೋಟಕ್ಕೆ ಸತ್ಯವಹಿಸಿದರು. ಆ ಕುರಿತು ಕುಗ್ಗೋನಲ್ಲ ಬೆದರವನಲ್ಲ ಬೆತ್ತುವನಲ್ಲ ರಾವಣ. ಚತುರಂಗ ಸೇನೆಗಳಾಗಿ ನಾ ಮುಗುವುದಲ್ಲ ಕಳೆದುಕೊಂಡದ ಕುರಿತಾಗಿ ನೀನು ಹೇಳಿದ ಹಾಗೆ ನನ್ನ ಸ್ವಯಾಚಿತವಾದಂತಹ ಬಲ ಯಾವಾತ ಭರಿಸುವ ಶಕ್ತಿಯನ್ನು ಹೊಂದಿರುತ್ತಾನೋ ಅವ ಕಳೆದುಕೊಂಡದ್ದರ ಕುರಿತಾಗಿ ಚಿಂತಿಸುವುದಿಲ್ಲ. ಕಳೆದುಕೊಂಡದ್ದರ ಕುರಿತಾಗಿ ಒಬ್ಬ ಯೋಚಿಸ್ತಾನೆ ಚಿಂತಿಸ್ತಾನೆ ಅಂತಾದ್ರೆ ಅವನಿಗೆ ಬೇಯಿಸುವಂತಹ ಯೋಗ್ಯತೆ ಇಲ್ಲ ಅಂತಲೇ ಅರ್ಥ. ಬದುಕಿನಲ್ಲಿ ಎಲ್ಲವನ್ನು ಗಳಿಸಿದ್ದೇನೆ, ಎಲ್ಲವನ್ನು ಬಲಿಕೊಟ್ಟಿದ್ದೇನೆ, ಕಳೆದುಕೊಂಡಿದ್ದೇನೆ. ಆ ಕುರಿತು ಚಿಂತೆ ಅಲ್ಲವೇ ಸ್ವಾಮಿ. ಬದುಕಿನಲ್ಲಿ ಎಷ್ಟು ಪ್ರಯತ್ನ ಪಟ್ಟರು ಪುನಃ ಯಾವುದನ್ನ ಪಡೆಯಲಿಕ್ಕೆ ಅಸಾಧ್ಯವೋ ಅಂತಹದನ್ನ ಕಳೆದುಕೊಂಡದ್ರ ಕುರಿತಾಗಿ ಕಂಡಿರುತ್ತಾ ಇದ್ದೇನೆ. ರಾವಣನಿಗೂ ಅಸಾಧ್ಯ ಎಂಬಂತ ಮಾತೊಂದು ಬಂದಿದೆ. ಮಧ್ಯ ಬದುಕಿನಲ್ಲಿ ಪಡೆಯುವುದಕ್ಕೆ ಸಾಧ್ಯವಿಲ್ಲವೇ ಅಲ್ಲ. ಅಂತ ಅಮೂಲ್ಯ ವಸ್ತು ಏನು ಸ್ವಾಮಿ. ರಾಮ ನೇರವಾಗಿ ತನ್ನ ವೈರ್ಯವನ್ನು ತೀರಿಸಿಕೊಳ್ಳುವಲ್ಲಿ ಹಾಗೆ ನನ್ನ ಬದುಕಿನ ಮೌಲ್ಯವಾದಂತಹ ಸ್ವತ್ತನ್ನು ಬಂದು ನನ್ನನ್ನು ನೈತಿಕವಾಗಿ ದೈಹಿಕವಾಗಿ ಕುಗ್ಗಿಸುವ ಕುರಿತಾಗಿ ಪ್ರಯತ್ನಿಸುತ್ತಾ ಇದ್ದಾರೆ ಆ ರಾಮಪ್ಪಿ. ನಿನ್ನೆ ತೊಡಲಿ ಒಂದು ಕಾಲದಲ್ಲಿ ಈ ನಾನು ಕೈಗಳಿಸಿದೆ ಅರಿವಿನ ಈ ಸತ್ಯಾಗ್ರಹದಲ್ಲಿ ಬಂಗಾರವನ್ನು ಕೊಟ್ಟಿದ್ದಲ್ಲಿ ನಮ್ಮ ಮಗು ಮೇಷನಾದನ್ನು ನನಗೆ ಹೋಗಿದ್ದು ಹೊಟ್ಟಿ ರಾಕ್ಷಣದಲ್ಲಿ ವೇಗಾಚ್ಛಾದಿತವಾದಂತಹ ಸಿಟಿಲ ಗಂಟೆಯ ಹೋಗಿಯನ್ನು ಮಾರ್ಪಡಿಸಿರುವಂತಹ ಮೇಷನಾದ ತೀರ್ಪಾಲಕರನ್ನ ಗೆಲುವಲ್ಲಿ ನನಗೆ ಒತ್ತಾಸೆಯಾಗಿ ನಿಂತು ಇಂದ್ರನ್ನೇ ಗೆದ್ದಿರುವಂತಹ ನನ್ನ ಮಗ ಇಂದ್ರಾಣಿ ಇಂದ್ರೇ ಇತ್ತು.
ಸಿಂಹನಾದರೆ ಅಡಗಿ ಹೋಗಿತ್ತು. Give me some.
ಅಂತರಂಗದಲ್ಲಿಯೇ ಶಬ್ದಿಸಬೇಕು. ಈ ಸ್ಥಿತಿಯಾಗಿದ್ದರೆ ಯಾರಿಲ್ಲ, ರಾಮನಿಂದಲೂ ಅಲ್ಲ ಲಕ್ಷ್ಮಣನಿಂದಲೂ ಅಲ್ಲ, ನಿಮ್ಮ ತಪ್ಪು ತಿಳುವಳಿಕೆ ಇಲ್ಲ ಸ್ವಾಮಿ. ಓಹೋ ಮಲ್ಲಪ್ಪ, ಇಷ್ಟಾದ ಮೇಲೆ ಮತ್ತು ಕ್ಷಣದ ವಾಕ್ಯವನ್ನು ಹೇಳ್ತಾ ಇದ್ದೀರಿ. ರಾಮ ಲಕ್ಷ್ಮಣನನ್ನು ನಾನು ನೋಡಿಕೊಳ್ಳುತ್ತೇನೆ ಎಂಬುದಾಗಿ ಇನ್ನು ಬಿಡುಬಿಟ್ಟು ಸಾವ ಬೇಡ ಸ್ವಾಮಿ. ಕ್ಷಣ ಯಾಕಾಗಿ ನಿಮಗೆ, ಪಟ ಯಾಕಾಗಿ ನಿಮಗೆ? ನೀ ಕಟ್ಟಿ ಇರಿಸಿದ ಸ್ವರ್ಣ ಲಂಕೆಯನ್ನ ಶೋಕಾಂತಿನಿ ದಿನ ದಿನವೂ ನೀವೇ ಮುಳುಗಿಸುತ್ತಿದ್ದೀರಲ್ಲ ನೋಡಿ, ದಾನವ ಸ್ತ್ರೀಯರ ಕಂಗಳಲ್ಲಿ ನೀರು ನಮ್ಮವರನ್ನ ಕಳ್ಕೊಂಡೆ ಎಂಬಂತ ನೋವರ ಮುಖದಲ್ಲಿ ಕಾಣ್ತಾ ಉಂಟು ಸ್ವಾಮಿ. ಯಾವ ಕಾಲದಲ್ಲಿ ರಾಮಣೇಶ್ವರನ ದೇವರು ದೇವರು ಎಂಬುದಾಗಿ ಎಲ್ಲ ನಾಲಿಗೆಯಿಂದ ಕೊಂಡಾಡ್ತಾ ಇದೆಯೋ ಅದೇ ನಾಲಿಗೆ ನಾಳೆ ದಿವಸ ರಾಮದರ್ಶನದಿಂದಾಗಿ ನಮಗೆಲ್ಲ ಕುಟ್ಟದೆ ಮತ್ತು ಎಂಬುದಾಗಿ ಹೇಳುವ ಮಾತನ್ನು ನಾನು ಹೆಂಡತಿ ಹೇಳಿಲ್ಲ ಸ್ವಾಮಿ. ಮಾಡಿದ್ದೆಲ್ಲೋ ಅಪರಾಧವಾಯಿತು ಎಂಬುದಾಗಿ ಕ್ಷಮೆ ಕೇಳಿಕೊಳ್ಳಿ. ರಾಮಚಂದ್ರ ಖಂಡಿತ ಮನಸ್ಸಿಯೇ ಮನಸ್ಸುತ್ತಾನೆ ಸ್ವಾಮಿ. ಒಬ್ಬರು ಸತ್ಯವಾಗಿ ಮತ್ತೊಬ್ಬರ ಸಮ್ಮುಖದಲ್ಲಿ ಗಂಡ ಸೋಲಬೇಕು ಅಂತ ಬಯಸುವುದು ಹೆಣ್ಣಿಗೆ ಧರ್ಮ ಅಲ್ಲ, ನಾನು ಬಯಸುತ್ತಿರುವುದು ಅಲ್ಲವೂ ಅಲ್ಲ. ತ್ರಿಭುವನ ಧರ್ಮ ಅಂತ ರಾಮ ರಾಮ ದೊಡ್ಡವನೇ ಅವ ದೇವರು ಸ್ವಾಮಿ. ಒಂದಲ್ಲ ಎರಡಲ್ಲ ಹತ್ತಾರು ಕಾರ್ಯಗಳನ್ನ ಮಾಡಿದ್ದಾನೆ, ಎಲ್ಲವನ್ನ ಚೆನ್ನಾಗಿ ಅವಲೋಕನ ಮಾಡಿದ ಸ್ವಾಮಿ. ಈ ಹಿಂದೆ ಹಿರಣ್ಯಾಕ್ಷ ಹಿರಣ್ಯಕಶಿಪ ಅವರನ್ನ ಕೊಂದವ ಅದೇ ಅವತಾರದಲ್ಲಿ ಅದೇ ರೀತಿಯಾಗಿ ಕುಂಭಿನಿಯಲ್ಲಿ ಅವೇಜನಾಗಿದ್ದಾನೆ ಕುಂಭಕರ್ಣ, ಅಂತವನಲ್ಲೇ ಕೊಂದವ ರಾಮ. ಇಷ್ಟೆಲ್ಲ ವಿರೋಧವಿದ್ದರೂ ಸಹ ನಮ್ಮವನಂತ ವಿಭೀಷಣನಿಗೆ ಆಶ್ರಯ ಕೊಟ್ಟಿದ್ದಾನೆ ಕರುಣಾ ಸಿಂಧೂ ರಾಮಚಂದ್ರ. ಅಂತವನಲ್ಲಿ ಯಾಕೆ ನಿಮಗೆ ದೊರಕು? ಸೀತಮ್ಮಂತೆ ಭೂಜಾತ್ಯವರು ಲೋಕದ ತಾಯಿಯವರು ಲೋಕದ ತಾಯಿಯಲ್ಲೇ ಮಗನಾದವನೊಬ್ಬ ವಯಸ್ಸು ಧರ್ಮಾದಿತ್ತ ನ್ಯಾಯಾದಿತ್ತ ನೀತಿಯಾದಿತ್ತ ಹೇಳಿ, ಹಾಗಾಗಿ ಪ್ರಭುವಾಗಿರುವಂತ ತಂದೆಯಾಗಿರುವಂತ ಶ್ರೀಮಾಜಿ ರಾಮಚಂದ್ರನಿಗೆ ಸೀತಾಮಾತೆಯನ್ನು ಅರ್ಪಿಸುವ ಮೂಲಕವಾಗಿ ಶರಣಾಗಿ ಅಳಿಕೊಂಡಿದ ಲಂಕೆಯನ್ನು ಬಿಸಿಕೊಳ್ಳೋಣ ಮತ್ತೆ ಮತ್ತೆ ಈ ಲಂಕೆಗೆ ಸುಖವನ್ನು ಕಾಣುವಂತೆ ಮತ್ತೆ ಅಭಿವೃದ್ಧಿ ಪಡೆದುಕೊಳ್ಳುವಂತೆ ಅವನ ಕಾಲಿ ಹಿಡಿತೆ ಸೀತೆಯನ್ನು ಮುಪ್ಪಿಸ್ತೇನೆ.
ನನ್ನ ತಂದೆಯ ಕೊರೆಯಲ್ಪಟ್ಟಂತಹ ಮೂಗು ಬರ್ತಾರೆ ಆಚೆ ಸತ್ತು ಹೋದ ಇಂದ್ರನಿಗೂ ತಿರುಗಿ ಬರ್ತಾನ ಸೀತೆ ನಕ್ಕಂತಹ ಕಲ್ಲ ರಾವಣ ಎನ್ನುವಂತ ಲೋಕವಾದ ರಾವಣನ ಬದುಕಿನ ದೂರವಾಗ್ತಾರೆಯ ಎನ್ನುತ್ತಿದ್ದೆ ರಾವಣ ರಾವಣನನ್ನು ಹರ ಪಿತಾಮಹ ಸುರಪ್ಪ ಮುಖ್ಯನಿಗೆ ಹೆದರದೆ ಇರುವಂತಹ ರಾವಣೇಶ್ವರ ಈ ಥರೆಯ ಒಬ್ಬ ಹುಳು ಮಾನವನಿಗೆ ಅಂಜಿ ಬದುಕುವುದಕ್ಕಾಗಿ ಅವನ ಕಾಲು ಹಿಡಿಯಬೇಕ ನಾನು ಈ ಕಾಲದಲ್ಲಿ ಅವನ ಕಾಲು ಹಿಡಿದೆ ಅಂತಾದರೆ ಕಳೆದುಕೊಂಡದ್ದು ಯಾವುದು ನನಗೆ ತಿರುಗಿ ಬರುವುದಿಲ್ಲ ಇವರೆಲ್ಲ ಸತ್ತು ಹೋಗಿದ್ದಾರೆ ಯಾಕಾಗಿ ರಾವಣನಿಗೋಸ್ಕರವಾಗಿ ಸತ್ತು ಹೋಗಿದ್ದಾರೆ ಅವರೆಲ್ಲ ಸತ್ತು ಒಳಿದು ಹೋದ ಮೇಲೆ ನಾನೊಬ್ಬ ಬದುಕಬೇಕೆಂಬ ಕಾರಣಕ್ಕಾಗಿ ಅವನ ಕಾಲು ಹಿಡಿದೆ ಅಂತಾದರೆ ನಮಗಿಲ್ವಾ ಹಾಗಾಗಿ ಪ್ರತ್ಯಕ್ಷ ಸಾವೇವನ್ನು ಸ್ವಾಗತಿಸುತ್ತೇನೆ ಮನೋದರಿ ಇದು ನಮ್ಮ ಕೊನೆಯ ಉಸಿರಂತರಕ್ಕೆ ಹೋರಾಡ್ತೇನೆ ಯಾವ ತತ್ವಕ್ಕಾಗಿ ರಾಮವ ರಾವಣಂ ದಿಟ್ಟಂ ರಾಮನ ರಾವಣನು ನಿರ್ಣಯ ಆಗಲೇ ಸೀತೆಯನ್ನ ರಾವಣ ಕದ್ದು ತಂದ ವಿಷಯದಲ್ಲಿ ನಾನು ತಲೆ ತಗ್ಗಿಸ್ತೇನೆ ಸೀತೆಯನ್ನ ತಂದ ವಿಷಯದಲ್ಲಿ ಖಂಡಿತ ಅಲ್ಲವೇ ನಿಮಗೆ ಸಹಾಯಕರಾಗುತ್ತಿರುತ್ತೇನೆ ನಾನು ರಾಮನು ರಾವಣನು ನೋಡುವಂತ ಎದೆಗಾರಿಕೆಯ ಛಲವೋ ನಿಮಗಿದ್ದೇ ಆದರೆ ಆವತ್ತು ನೇರವಾಗಿ ರಾವಣನಾಗಿಯೇ ಹೋಗಿ ಸೀತೆಯನ್ನು ಅಪಹರಿಸಿಕೊಂಡು ಬರಬೇಕಿತ್ತು ನೀವು ಅದನ್ನು ಮಾಡಲಿಲ್ಲ ಬೇಡ ರಾಮನಾಗಿಯೇ ಹೋಗಿ ಅಪ್ಪಳಿಸಿಕೊಂಡು ಬರಬೇಕಿತ್ತು ಮಣಿವಾದಿ ಅಷ್ಟ ಸಿದ್ಧಿನ ನೀವು ಬಂದವರು ಅದನ್ನು ಮಾಡಲಿಲ್ಲ ನೀವು ಹೇಳಿಯಂತೆ ಸಾಮಾನ್ಯ ಸನ್ಯಾಸಿ ವೇಷವನಾಗಿತ್ತು ಸೀತೆಯನ್ನ ಕದ್ದುಕೊಂಡು ಬಂದಲ್ಲ ಅಲ್ಲಿ ನಿಮ್ಮ ಹೆಂಡತಿಯಾಗಿ ನಾನು ತರ ತಗ್ಗಿದ್ರು ಸ್ವಾಮಿ ನಿಮ್ಮ ತಿಳುವಳಿಕೆ ತಪ್ಪು ಅಲ್ಲಿ ನಾವು ರಾಮನಾಗಿಯೇ ಸೀತೆಯನ್ನು ಅಪ್ಪಳಿಸಿದ್ದೆ ಅಂತಾರೆ ರಾಮನಿಗೂ ರಾವಣನಿಗೂ ವ್ಯತ್ಯಾಸ ಏನೆನ್ನುವ ಪ್ರಶ್ನೆ ಬಂದಿ ಇಲ್ಲ ಹಾಗಲ್ಲ ರಾವಣನಾಗಿ ನನ್ನ ಮಾಯಿಗೆ ಒಳಪಡಿಸಿ ಅವನನ್ನ ಸೀತೆಯನ್ನು ಅಪ್ಪರಿಸಿ ತಂದಿದ್ದೇನೆ ನಾನು ಮತ್ತೆ ಕದ್ದು ತಂದ ಎನ್ನುವಂತ ಲೋಕಾಪವಾದ ಇದ್ದದಿದ್ರೆ ರಾವಣನ ವ್ಯಕ್ತಿತ್ವವನ್ನು ಅರಿಯದೆ ಹೋದವರಿಗೆ ಯಾವ ಪುರುಷನೇ ಮತ್ತೊಬ್ಬ ಆಕೆ ಹೆಣ್ಣನ್ನ ಎತ್ತಿ ತರುವಂತಹ ಸಂದರ್ಭದಲ್ಲಿ ಕೈ ಹಿಡಿದಂತಹ ಹೆಂಡತಿಗೆ ಹೇಗೆ ಹೋಗುವ ಸಂಪ್ರದಾಯ ಮೆಚ್ಚಿಕೊಂಡ ವ್ಯಕ್ತಿತ್ವ ಈಗಲೂ ಇರಲಿ ಅಂತ ನಾನು ಬಯಸ್ತೇನೆ ಹೇಳಿದ್ರಲ್ಲ ರಾಮನ ಯೋಗಿ ಶರಣಾಗಿದ್ದಾರೆ ಕಳ್ಕೊಂಡಿದ್ದಲ್ಲ ಮತ್ತೆ ಬರ್ತದ ಎಂಬುದಾಗಿ ಓ
ವಿಶ್ವಾಸನಾಗಿ ಸ್ವಾಮಿ. ಈ ಲೋಕದಲ್ಲಿ ನಿನಗೆ ಯಾರೆಲ್ಲ ಸ್ನೇಹಿತರು ಕರೆಸಿಕೊಂಡಿದ್ದಾರೆ ಅವರೆಲ್ಲರ ಶಕ್ತಿಯ ಸಾಮರ್ಥ್ಯವನ್ನ ಅಲಕ್ಷಿಸಿದ ರಾಮಚಂದ್ರ ವಾಣಿಯಮ್ಮ ಸ್ನೇಹಿತರಲ್ಲಿ ಅಂತವನನ್ನು ಕೊಂದು ಕಳೆದ ಶ್ರೀರಾಮಚಂದ್ರ ಸಾಮಾನ್ಯ ಕವಿಗಳಿಂದ ಈ ರಮಣ ಸಮುದ್ರಕ್ಕೆ ಸೇತುವನ್ನು ಬರುವುದಕ್ಕೆ ಸಾಧ್ಯ ಆಗಿದೆ ಅಂತ ಅಸಾಧ್ಯ ಕಾರ್ಯವನ್ನೇ ಕವಿಗಳೇ ಮಾಡಿದವು ಅಂತಾದ್ರೆ ಅದು ದೈವತ್ತಿನ ಸಂಕೇತ ಸ್ವಾಮಿ. ಕಾರ್ತವೀರ್ಯ ಅಂತ ಕ್ಷತ್ರಿಯರನ್ನೇ 21 ಬಾರಿ ಸಂಹಾರ ಮಾಡಿದ ಪರಶುರಾಮನು ರಾಮನಿಗೆ ಬಳಿದಿದ್ದಾನೆ. ಅಂತ ರಾಮನೊಡನೆ ಯಾಕೆ ನಿಮಗೆ ಹಠ ಯಾಕೆ ನಿಮಗೆ ಚಲ ಓದಿದ್ದೆಲ್ಲವೂ ಹೋಗಲಿ ಆದ್ರೆ ನಮ್ಮ ಕುಲಕ್ಕೆ ಒಪ್ಪಿದ್ದಾನೆ ಎಂದು ದೀಪ ದರ್ಶನಾಗಿ ಆ ಕುಲದೀಪವನ್ನು ಮತ್ತೆ ನೀವು ವಾದಿಸುವುದಕ್ಕೆ ಪ್ರಯತ್ನ ಪಡಬೇಡಿ ಸ್ವಾಮಿ. ಇಲ್ಲಿಯ ಮಹಾರಾಣಿಯಾಗಿಲ್ಲ ನಿಮ್ಮ ಹೆಂಡತಿಯಾಗಿರಲ್ಲ ಒಂದು ಮಗುವಿನ ತಾಯಿಯಾಗಿ ನಿಮ್ಮನ್ನು ಸೆರಗಟ್ಟಿ ಬೇಡಿಕೊಳ್ತೇನೆ ಸ್ವಾಮಿ ಬೇಡಿಕೊಳ್ತೇನೆ. ಅದಕ್ಕೊಬ್ಬ ಬರೆಯುತ್ತಾನೆ ಗುರು ಪಕ್ಷ ಅವ ಸಾಕು ಅವನಾದ್ರೂ ಇರಲಿ ಅವನಿಂದಾಗಿ ಎಲ್ಲ ನೋವನ್ನ ಮರೆಯುತ್ತೇನೆ ನಾನು ಅವರನ್ನು ಉಳಿಸಿಕೊಂಡು ನಾವು ಹಿಂದಿನಂತೆ ಬದುಕೋಣ ಮುಂದೆ ಹಾಗಾಗಿ ಹೋಗಿ ರಾಮನಿಗೆ ಅರಗಿ ರಾಮನಿಗೆ ಅರಗಿ ಸ್ವಾಮಿ ನಮಸ್ಕರಿಸಿ ಬಳಿ ಯಾಕೆ
ನೀನು ಕೇಳುವ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವಲ್ಲಿ ರಾವಣ ವಿಫಲನಾಗಿದ್ದಾನೆ. ಈ ಎಲ್ಲ ಮಾತುಗಳನ್ನ ಮಾತು ನಾನು ಸ್ವೀಕರಿಸಿದ್ದಿಲ್ಲ, ಕೊಟ್ಟ ಕೊನೆಯಾಗಿ ಕೇಳಿದೆಯಲ್ಲ. ಎಲ್ಲವನ್ನೂ ತಿಳಿದಂತಹ ರಾವಣ ಯಾರು ಹೀಗೆ ಮಾಡ್ತಾ ಇದ್ದಾನೆ? ಇದು ಒಂದು ಮಾತು, ಮಾತು ಅಂದ್ರೆ ಇದು ಮಾತು. ಇಷ್ಟರವರೆಗೆ ರಾವಣ ಹಾಗೆ ಮಾಡಬೇಡ ಅಂತ ನಿಮ್ಗೆ ಹೇಳಿದ್ರಲ್ಲ ಬುದ್ಧಿ ಹೇಳಿದ್ದಾನೆ, ನಾಳದನ್ನು ಕೇಳಲ್ಲ. ಅಲ್ಲಿಯೇ ನಾನು ತಿಳಿದದ್ದು ಪರಮ ಪತಿವ್ರತೆ ನೀನು ಎನ್ನುವ ಹಾಗೆ ನನ್ನ ಹಿರಿಯರೆಲ್ಲ ನನಗೆ ಬುದ್ಧಿ ಹೇಳಿದ್ದಾರೆ. ಹೀಗೆ ಮಾಡಬೇಡ, ಹೀಗೆ ಮಾಡಬೇಡ, ಹೀಗೆ ಮಾಡಬೇಡ. ಯಾರೊಬ್ಬರು ರಾವಣ ಯಾರು ಹೀಗೆ ಮಾಡ್ತಾ ಇದ್ದಾರೆ ಪ್ರಶ್ನೆ ಕೇಳಿದವರಿಲ್ಲ. ಹಿಂಡತಿಯಾಗಿ ನಾನು ಕೇಳ್ತಾ ಇದ್ದೇನೆ, ಹೇಳಿ ಯಾಕೆ ಭಟ್ಟ, ಯಾಕೆ ಛಲ, ಯಾಕೆ ವಿರೋಧ, ಯಾಕೆ ಇದು ಕೃತ್ಯ? ಮೊದಲೇ ಹೇಳಿದ್ದಲ್ಲ, ಇದು ನಮ್ಮ ಸಜ್ಜಾಗ್ರಹ. ಈ ಹಿಂದೆ ಎಲ್ಲ ಇಲ್ಲಿ ಬಿಚ್ಚಿ ವಿಮರ್ಶಿಸಿದ್ದೇನೆ ನಾನು. ಇನ್ನು ಒಂದನ್ನು ಮುಚ್ಚಿರುವುದೊಂದು ಅರ್ಥ ಇಲ್ಲ. ಬಹುಶಃ ರಾವಣನ ಬದುಕಿನ ಕಾಯಕಕ್ಕೂ ಕಾರ್ಯಕ್ಕೂ ಒಂದು ಅಂತಿಮ ನಿಲುವು ಎನ್ನುವುದು ಬರುವಂತಹ ಸ್ಪಷ್ಟ ಸೂಚನೆ ಕಾಣ್ತಾ ಇದೆ. ಈ ಕಾಲದಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ ಕೇಳುತ್ತೀನಿ, ಇದು ವ್ಯವಹರಿಸುವಲ್ಲಿ ರಾವಣ ತೊಡಗಿಕೊಂಡಿದ್ದು ಈ ಕಾರ್ಯದಲ್ಲಿ ಇದು ನನ್ನ ಸಂಕಲ್ಪ ಅಲ್ಲವೇ? ಹೀಗೆ ಮಾಡು, ಹೀಗೆ ವ್ಯವಹರಿಸು, ನೀನು ಹೀಗೆ ಮಾಡುವುದೇ ಸರಿ ಎಂದು ಪ್ರೇರಣೆ ಕೊಡುವ ಸೂಚನೆ ಕೊಡುವ ಮತ್ತೊಬ್ಬ ಇದ್ದಾನೆ. ಹೌದಪ್ಪ, ಹೌದು ಸ್ವಾಮಿ. ಮೇಲ್ನೋಟಕ್ಕೆ ನಾವು ವಿಧಿ ಅಂತ ಕರಿತೀವಿ ಅಲ್ಲ, ಮತ್ತೆ ಒಳಮೋಟಕ್ಕೆ ಎಂದು ರಾವಣ ಈ ಭೂಮಿಯ ಬೆಳಕನ್ನ ಕಂಡನು. ಆ ಕ್ಷಣದಲ್ಲಿಯೇ ನಾವು ಇಷ್ಟು ಮಾಡಬೇಕು ಎನ್ನುವುದು ಮೊದಲೇ ವಿಧಿಸಲ್ಪಟ್ಟಿತ್ತು, ಬರೆಯಲ್ಪಟ್ಟಿತ್ತು. ಹಾಗೆ ವಿಧಿಸಲ್ಪಟ್ಟಿದ್ದು ನಿಮಗೆ ಗೊತ್ತಿತ್ತು? ನನಗೂ ಗೊತ್ತಿತ್ತು. ಪ್ರಪಂಚದಲ್ಲಿ ಎಲ್ರಿಗೂ ಅದು ಗೊತ್ತಿರುವುದಿಲ್ಲ. ರಾವಣ ವಿಶೇಷತೆ ಅದು, ಅದೊಂದು ದೊಡ್ಡ ಚರಿತ್ರೆಯ ಇದ್ರಿ. ಲಾಲಿಸು ಮೈಯ ತನೂರಿದೆ ಮಚ್ಚರಿತು. ಈ ಕಥೆಯನ್ನ ಕೇಳಿದ ರಾವಣ ಮಾಡುವುದು ಸರಿಯೋ ಬೆನ್ನುವ ಹಾಗೆ ಲೋಕ ತಿಳಿದಂತೆ, ನೀನು ತಿಳಿದಂತೆ, ಇಲ್ಲ ನಾನು ತಿಳಿದಂತೆ, ಕೇವಲ ಈ ಲಂಕಾಪಟ್ಟಣಕ್ಕೂ ಅಥವಾ ಪ್ರಪಂಚಕ್ಕೂ ಸಂಬಂಧಪಟ್ಟಂತಹ ರಾವಣ ಪಾತ್ರ ಅಲ್ಲಿ ಇದು ಪಾತ್ರ. ಇದರ ಮೂಲವೇ ಬೇರೆ. ಒಂದು ಕಾಲದಲ್ಲಿ ವೈಕುಂಠದಲ್ಲಿ ಶ್ರೀಮನ್ನಾರಾಯಣ ಆಸ್ಥಾನದ ಬಾಳ ಪಾಲಕರಾಗಿ ಜಯ ಹಿಡಿಯಲಿ ಎನ್ನುವ ಇದ್ದವು. ಶ್ರೀಹರಿನ ಕಾಣಬೇಕೆನ್ನುವಂತಹ ಸಂಕಲ್ಪದಿಂದ ಸರಕಾರಿ ಮುನಿಯು ಬಂದು ಅಲ್ಲಿಗೆ ಬಂದದ್ದು. ಯಾವ ಕ್ಷಣದಲ್ಲೂ ಏನೋ ಬಂದ ಕ್ಷಣದಲ್ಲಿ ಅವರಲ್ಲಿರುವಂತಹ ಅಹಂಕಾರ ಎನ್ನುವುದು ಕಿವಿಗೆದರಿತು. ಅಹಂಕಾರ ಬರಿತಾದಂತಹ ಜಯ ವಿಜಯರು ವಾರದಲ್ಲಿ ಅವರನ್ನ ತಡೆಗಟ್ಟಿತು. ಕೇಳಬೇಕು ಮಹಾತ್ಮನಿಗೆ ಸಿಟ್ಟು ಬಂದ ಪರಿಣಾಮ ಏನು? ಕ್ಷಮಿಸಿ, ಇಂಥ ಪುಣ್ಯಲೋಕದಲ್ಲಿ ಸಹ ತಾಮಸು ವೃತ್ತಿಯನ್ನು ನೀವು ಕೈಗೊಂಡಿದ್ದೀರಿ. ಸಾರೆ ಇಲ್ಲಿರಬೇಕಾದವರಲ್ಲ, ಉಭಯರು ಭೂಲೋಕದಲ್ಲಿ ನಿಂತಿರಿ ಎಂದು ಶಾಪ ಆಗಿದ್ರೆ ಎಚ್ಚರಾಯಿತು. ಹೋಗಿ ವಿಷ್ಣುವಿನ ಮೊರೆ ಅಂತ ವಿಷ್ಣು ಹೇಳಿದ ಕೃಷಿ ವಾಕ್ಯ ರುಚಿಯಾಗಲಿಕ್ಕೆ ಸಾಧ್ಯ ಇಲ್ಲ, ಅವರ ಶಾಪವಾಕ್ಯ ಫಲಿಸಲೇಬೇಕು. ಆದರೂ ಪಶ್ಚಾತ್ತಾಪಗೊಂಡಂತಹ ನಿಮಗೆ ಶಾಪವನ್ನು ಉತ್ತರಿಸುವಲ್ಲಿ ಒಂದು ಅವಧಿಯನ್ನು ನಾನು ಕಲ್ಪಿಸಿಕೊಡುತ್ತೇನೆ, ಆಯ್ಕೆ ನಿಮ್ಮನ್ನು ಹೇಳಿದ. ಏಳು ಜನ್ಮದಲ್ಲಿ ನನ್ನ ಭಕ್ತರಾಗಿ ಗುರಿಯಲ್ಲಿ ಬದುಕನ್ನು ಉತ್ತರಿಸಿ ಬರ್ತೀರೋ, ಇಲ್ಲ ಮೂರು ಜನ್ಮದಲ್ಲಿ ನನ್ನ ವಿರೋಧಿಗಳಾಗಿ ಬದುಕು ವೈರದಿಂದಲೇ ಬದುಕನ್ನು ಉತ್ತರಿಸಿ ನನ್ನ ಸನ್ನಿಧಿಯನ್ನು ಸೇರ್ತೀರೋ, ಆಯ್ಕೆ ನೀವನ್ನು. ದಾರಿ ದುರ್ಗಮವಾದರೂ ಸರಿ ಬೇಗ ತಲುಪಬೇಕು ಎನ್ನುವ ಉದ್ದೇಶ ಹೊತ್ತು ನಿಮ್ಮ ವೈರಿಗಳಾಗಿ ನಾವು ಮೂರು ಜನ್ಮವನ್ನು ಉತ್ತರಿಸಿ ಬರುತ್ತೇವೆ ಎಂದು ಆಯ್ಕೆ ಮಾಡಿಕೊಂಡಂತ ಹಾಗೆಯೇ ಆಗಿ ಎಂದು ಹೇಳಿದ್ರು ದೇವಿಗೆ. ಹಾಗೆ ಶಾಪವಾಕ್ಯ ಫಲಿಸುವಲ್ಲಿ ಮೊದಲನೇ ಜನ್ಮದಲ್ಲಿ ನೀನೇ ಹೇಳಿದಂತೆ ಹಿರಣ್ಯಾಕ್ಷ ಹಿರಣ್ಯ ಕಶ್ಯಪು ಎಂಬ ಉಭಯರು ಅವರು ಪಾತ್ರ ಮುಗಿಸುವುದಲ್ಲದೆ ಆ ಜಯ ವಿಜಯರೇ ಹಿರಣ್ಯಾಕ್ಷ ಹಿರಣ್ಯ ಕಶ್ಯಪ್ ಎರಡನೇ ಜನ್ಮ. ಈ ಕಾಲದಲ್ಲಿ ರಾವಣ ಕುಂಭಕರ್ಣನಾಗಿ ನಾವು ಕಾಣಿಸಿಕೊಂಡವರು ನಾವೇ ಆ ಉಭಯರು. ಇದು ನನ್ನದು ಎರಡನೇ ವೇಷವೇ ಈ ಪ್ರಸಂಗದಲ್ಲಿ. ಹೌದು ಪ್ರೀ, ಈ ಜನ್ಮವನ್ನು ಉತ್ತರಿಸಿ ಇನ್ನೊಂದು ಜನ್ಮಕ್ಕೆ ನಾವು ಪಾದಾರ್ಪಣೆ ಮಾಡಬೇಕು.
ಬಹುಶಃ ಇಂದಿನ ರಾತ್ರಿಯನ್ನು ಬೇರೆ ದಾಂಪತ್ಯದ ಕೊನೆಯ ರಾತ್ರಿಯಾಗಿದೆ. ಉಳಿದಿರುವಂತಹ ರಾತ್ರಿ ಕಾಲವನ್ನು ಆಚರಿಸುವುದರಿಂದ ಕರೆಯುವ
Oh,
ಆಮೇಲೆ ಅವನನ್ನು ನೋಡಿಕೊಂಡೇ ಕೊಡ್ತೇನೆ.
Thank you.
ವಿಭೀಷಣನಿಗೆ ಹಣದ ಬದಿಯಲ್ಲಿ ನೀನು ಕಟ್ಟಿದೆ ಅಂತಲ್ಲ, ಯಾರ ಮುಂದೆ ಸೊಪ್ಪು ಕಟ್ಟಿದೆ ನೀನು? ಪುರಾಣ ಅಧಿಕಾರ ಇಲ್ಲಿ ಮುಂದೆ ಸೊತ್ತಲ್ಲ. ನೀವು ನಾಲ್ಕು ಮಂದಿ ಮಕ್ಕಳು ಅಂತ ಕೇಳಿದ್ದೇನೆ, ಅಲ್ಲೆಲ್ಲ ಹೋಗ್ತಾರಲ್ಲಿ ಮತ್ತೊಬ್ಬರಿಗೆ ಪಟ್ಟ ಕಟ್ಟಿ ಬಂದವನಂತೆ. ಈ ನೀ ಹೋಗಿ ಕೇಳಿ ನನಗೆ ಕೊಟ್ಟಿ ಅಧಿಕಾರ. ನಾನು ಸಂಬಂಧಿರು ಅಲ್ಲ, ಅವರೆಲ್ಲ ರಾಮನ ಸಂಬಂಧಿರು. ತನ್ನ ಬಾಲಿಗೆ ಬಂದಂತ ಅಧಿಕಾರವನ್ನು ಅಲ್ಲದೆ ಅಧಿಕಾರವನ್ನು ತ್ಯಜಿಸಿ ಅಣ್ಣ ನೀನೇ ಅಧಿಕಾರಿ ಆಗಬೇಕಂತ ನನ್ನಲ್ಲಿ ಬಂದು ನನ್ನ ಎರಡು ಕಣ್ಣಿನಲ್ಲಿ ಒಂದು ಕಣ್ಣು ಹೋಗಿರುತ್ತೆ, ಆದ್ರೂ ಮತ್ತೊಂದು ದೃಷ್ಟಿ ಇದ್ದೇ ಇರ್ತದೆ. ಒಂದು ಕಣ್ಣು ಪ್ರಪಂಚವನ್ನು ನೋಡ್ತಾ ಇದ್ರು ಸಹ ಅವನಿಗೆ ಯಾರು ಕಣ್ಣು ಸರಿ ಇದ್ದವ ಅಂತ ಹೇಳುತ್ತಿಲ್ಲ. ಅಂದಾಗಲೇ ಕರೆದನು, ದೂರಾಂತಲೇ ಕರೆದನು.
ಸಿಂಹ ಸಂಬಂಧ ಇರುವಂತಹ ರಾಮನಾಯಿ ಏನೋ ಸ್ವಾಮಿ ಕೊಟ್ಟಿರಿ.